ಕತೆಯ ಶೀರ್ಷಿಕೆ ಹಸಿವು. ಈ ಕತೆ ಇತ್ತೀಚೆಗಷ್ಟೇ ಸುಧಾಪತ್ರಿಕೆಯಲ್ಲಿ ಪ್ರಕಟಗೊಂಡಿತ್ತು. ನನಗೆ ಸಾಕಷ್ಟು ಹೆಸರು ತಂದುಕೊಟ್ಟಿರೋ ಕತೆ ಕೂಡ. ಸರಿ, ರಾತ್ರಿಯಾಗಲು ತಾಸೆರಡು ತಾಸು ಬಾಕಿ ಇತ್ತು. ತಲೆ ಮೇಲಿಂದ ಜಿಟಿ ಜಿಟಿ ಅಂತ ಮಳೆ ಸುರಿಯುತ್ತಿದ್ದರೆ ಕೆಳಗಡೆಯಿಂದ ಚಪ್ಪಲಿಗಳು ರಸ್ತೆ ಮೇಲಿನ ಹೊಲಸು ತಂದು ಕುಂಡಿಗೇಸುತ್ತಾ ಇದ್ದವು. ನಾನು ಮತ್ತು ಪ್ರೊಫೆಸರ್ ರಾಮೇಗೌಡರು ಮೆಜೆಸ್ಟಿಕ್ಕಿನ ಮೇಲ್ಸೇತುವೆ ಮೇಲೆ ಲಘು ಬಗೆಯಿಂದ ಅಮರ್ ಹೋಟೆಲ್ ಕಡೆ ನಡೆದಿದ್ದೆವು. ಮೆಜೆಸ್ಟಿಕ್ ಎಂಬುದು ನನಗೆ ತೇಟ್ ಇರುವೆ ಹೊತ್ತಿನಂಗೆ ಗೋಚರ ಆಗ್ತಿತ್ತು. ತೇಟ್ ಇರುವೆಗಳಂತೆಯೇ ಕಾಣುತ್ತಿದ್ದ ಬಸ್ಸುಗಳು ತಮ್ಮ ಬೆಳಕಿನ ಕೋಲಿನಂಥ ಮೀಸೆಯನ್ನು ಇಕ್ಕೆಲೆಗಳಲ್ಲಿ ಚೆಲ್ಲುತ್ತಾ ಹುತ್ತಿನೊಳಗೆ ಹೊಕ್ಕುವುದು ಬರುವುದನ್ನು ಮಾಡುತ್ತಿದ್ದವು. ಮೇಲ್ಸೇತುವಿಂದ ಕೆಳಗಿಳಿಯುತ್ತಿದ್ದಂತೆ ಎದುರಿಂದ ಬಂದ ಬಸ್ಸೊಂದು ರಸ್ತೆ ಗುಂಡಿಯಲ್ಲಿನ ರಾಡಿ ನೀರನ್ನು ನಮ್ಮಗಳ ಮುಖಮೂತೆ ಎನ್ನದೆ ಫಳಾರಂತ ಸಿಡಿಸಿ ಏನೂ ಆಗೇ ಇಲ್ಲ ಎಂಬಂತೆ ನಿರ್ಲಿಪ್ತವಾಗಿ ಮಾಯವಾಯಿತು. ಆ ರಸ್ತೆಯ ಅಂಡರ್ಪಾಸ್ ಮುಂದೆ ನಾಯಿಯೊಂದು ಬೆದೆಯಲ್ಲಿದ್ದ ಹೆಣ್ಣಾಯಿಯೊಂದಿಗೆ ತಳುಕು ಬಳುಕು ಹಾಕ್ಕೊಂಡಿದ್ದರೆ ಇನ್ನೊಂದೆರಡು ಬೀದಿ ನಾಯಿಗಳು ತಮ್ಮ ಮುಂದೆ ನಡೆಯುತ್ತಿದ್ದ ಈ ನಾಯಿ ನಾರಾಯಣರ ರತಿಕ್ರೀಡೆಯನ್ನು ಸಹಿಸಿಕೊಳ್ಳಲಿಕ್ಕಾಗದೆ ಆಕಾಶಮುಖಿಯಾಗಿ ಕುಯ್ಯೋ ಕುಯ್ಯೋ ಎನ್ನುತ್ತಿದ್ದವು. ಅದೇ ಅಂಡರ್ ಪಾಸಿನೊಳಗಡೆ ಮಲ್ಲಿಗೆ ಮುರಿದಿದ್ದ ಹೆಣ್ಣಿನ ನೆರಳೊಂದು ಗಂಡಿನ ನೆರಳೊಂದಿಗೆ ವ್ಯವಹಾರ ಕುದುರಿಸುತ್ತಿದ್ದರೆ ಅಂಡರ್ ಪಾಸಿನ ಆ ಕಡೆಯಲ್ಲಿದ್ದ ನಾಲ್ಕಾರು ಪಡ್ಡೆ ಹೈಕಳುಗಳು ಆಸೆಯಿಂದ ಆ ನೆರಳುಗಳನ್ನೇ ನೋಡುತ್ತಾ ಮತ್ತು ತಮ್ಮ ಖಾಲಿ ಜೇಬುಗಳನ್ನು ಶಪಿಸಿಕೊಳ್ಳುತ್ತಾ ನಿಂತುಕೊಂಡಿದ್ದವು. ಜನರು ಸಾಗರೋಪಾದಿಯಲ್ಲಿ ಹಿಂದಿನಿಂದ ಮುಂದಿನಿಂದ ಆ ಕಡೆಯಿಂದ ಈ ಕಡೆಯಿಂದ ಬುದು 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 ಓಡಾಡುತ್ತಿದ್ದರು. ಫೋನಿನಲ್ಲಿ ಯಾರೊಂದಿಗೆ ನಿಮ್ಮಕ್ಕ ನಿಮ್ಮವ ನಿಮ್ಮ ಅಜ್ಜನ್ ಅಂತ ಬೈಯುತ್ತಲೋ, ನಗಾಡುತ್ತಲೋ, ಹಲ್ಕಿರಿಯುತ್ತಲೋ, ಪಿಚಕ್ಕಂತ ಉಗುಳುತ್ತಲೋ, ಆ ಹೊಂಬೆಳಕಿನ ನಸುಗತ್ತಲಲ್ಲಿ ಇನ್ನೆತ್ತಲೋ ಮಾಯವಾಗಿ ಬಿಡುತ್ತಿದ್ದರು. ಜಿಟಿ ಜಿಟಿ ಮಳೆಯನ್ನೇ ಎ ಸಿ ರೂಮ್ ಎಂದು ಬಗೆದವರಂತೆ ಕೆಲವರು ಪೇಪರು ಪ್ಲಾಸ್ಟಿಕ್ ಚೀಲಗಳನ್ನು ಮುಖದ ಮೇಲೆ ಒಗೆದುಕೊಂಡು ಅಲ್ಲಲ್ಲಿ ಆರಾಮಾಗಿ ನಿದ್ರಿಸುತ್ತಿದ್ದರೆ ನಾಯಿ ಕುಣಿಯೊಂದು ಹಾಗೆ ಮಲಗಿದವರನ್ನ ಮೂಸಿ ನೋಡಿ ಕಾಲೆತ್ತಿ ಒಂದಕ್ಕೆ ಒಂದ ಮಾಡಲೋ ಬೇಡವೋ ಎಂಬಂತೆ ಧೈರ್ಯವಿಲ್ಲದೆ ಕುಯಿ ಕುಯಿ ಎನ್ನುತ್ತಾ ಜಾಗ ಬದಲಿಸುತ್ತಿತ್ತು. ಬೆಳಗಾವಿ, ಹುಬ್ಳಿ, ಹಾಸನ್, ಮಂಗಳೂರು ಅಂತ ತರಾವರಿ ಊರುಗಳ ಹೆಸರುಗಳನ್ನು ಕೂಗುತ್ತಾ ಹೋಗಿ ಬರುವವರನ್ನೆಲ್ಲ ಆಸೆಯಿಂದ ನೋಡುತ್ತಾ ಟ್ರಾವೆಲ್ ಏಜೆಂಟ್ಗಳು ಇವರ ಕಣ್ಣಿಗೆ ಡಿಕ್ಕಿ ಹೊಡೆದು ರೆಸ್ಪಾನ್ಸ್ ಗಿಟ್ಟಿಸಿಕೊಳ್ಳಲಿಕ್ಕಾಗದೆ ಬೇರೆ ಕಸ್ಟಮರ್ಗಳತ್ತ ಕನ್ನೆಡುತ್ತಿದ್ದರು. ಪ್ರೊಫೆಸರ್ ರಾಮೇಗೌಡರು ನಾಳೆ ಧಾರವಾಡದಲ್ಲಿ ನಡೆಯಲಿರುವ ವಿಚಾರ ಸಂಕಿರಣದಲ್ಲಿ ಹಸಿವು ಆಧುನಿಕೋತ್ತರ ಮೀಮಾಂಸೆ ವಿಷಯದ ಮೇಲೆ ಪ್ರಬಂಧ ಮಂಡಿಸುವವರಿದ್ದರು. ನಾನು ಮಧ್ಯಾಹ್ನದ ನಂತರ ನಡೆಯಲಿರುವ ಕವಿಗೋಷ್ಠಿಯಲ್ಲಿ ಕವಿತೆ ಓದುವವನಿದ್ದೆ. ನಾನು ಪ್ರೊಫೆಸರ್ ಅವರ ಶಿಷ್ಯನಾಗಿದ್ದರಿಂದ ನಾವಿಬ್ಬರು ಒಂದೇ ಬಸ್ಸಿನಲ್ಲಿ ಹೋಗುವುದೆಂದು ಮೊದಲೇ ತೀರ್ಮಾನಿಸಿ ಪ್ರೈವೇಟ್ ಬಸ್ ಬುಕ್ ಮಾಡಿದೆವು. ಮೆಜೆಸ್ಟಿಕ್ ಸುತ್ತಮುತ್ತ ಬದುಕು ಕಂಡುಕೊಂಡಿದ್ದ ಸೂಳೆಯರು, ಪಿಂಪುಗಳು, ಹೂ ಮಾರೋರು, ಚಿತ್ರಾನ್ನ ಮಾರೋರು, ಪಿಕ್ ಪಾಕೆಟರ್ಗಳು, ಆಟೋವಾಲಗಳು, ಲಾರ್ಜ್ ಹುಡುಗರು, ಇವರೆಲ್ಲರಿಂದಲೂ ಹಪ್ತಾ ಕೀಳೋ ಪೊಲೀಸ್ ಪೇದೆಗಳು, ಟೋಪಿ ಮಾರೋರು, ಟೋಪಿ ಹಾಕೋರು, ಹೀಗೆ ಎಷ್ಟೊಂದು ಜನ ಇಲ್ಲಿ ಹಸಿವು ನೀಗಿಸಿಕೊಳ್ಳಲು ದಾರಿ ಕಂಡುಕೊಂಡಿದ್ದಾರೆ ನೋಡಿ ಸಾರ್ ಅಂತ ನಾನು ಪ್ರೊಫೆಸರ್ ಮುಖ ನೋಡಿದೆ. ಇವರೆಲ್ಲ ಬೇವರ್ಸಿ ಮಕ್ಕಳು ಕಣ್ರಿ, ತನ್ನೇ ತಮ್ಮ ಊರುಗಳಲ್ಲಿ ದುಡ್ಕೊಂಡು ತಿನ್ನೋದು ಬಿಟ್ಟು ಈ ಮೆಜೆಸ್ಟಿಕ್ ಸುತ್ತಮುತ್ತ ಅಡ್ಡ ಕಸಬಿ ಕೆಲಸ ಮಾಡ್ತವ್ರೆ. ನಿಮ್ಗೆ ಗೊತ್ತಾ, ಈ ಗಿಜಿಗುಡುವ ಮೆಜೆಸ್ಟಿಕ್ನಂಥ ಪ್ರದೇಶಗಳು ಬೆಂಗಳೂರು ಎಂಬ ತಳುಕು ಬಳಕಿನ ಸುಂದರಿಯ ಮೇಲಿರುವ ಅಸಹ್ಯ ಹುಣ್ಣಗಳಂತೆ. ನಿಮಗೇನಾದರೂ ಗೊತ್ತಾ, ಈ ತಿರುಬೋಕಿಗಳೆಲ್ಲ ಇರ್ದಿದ್ರೆ ಬೆಂಗಳೂರು ಎಷ್ಟು ಚಂದ ಇರ್ತಿತ್ತು ಅಂತಂದರು. ಅಷ್ಟೊತ್ತಿಗೆ ನಾವು ಹತ್ತಬೇಕಾದ ಬಸ್ಸು ಕಂಡಿದ್ದರಿಂದ ನಾವು ಹತ್ತಿ ಕುಳಿತೆವು. ಹವಾನಿಯಂತ್ರಿತ ಬಸ್ ಅದು. ಸುತ್ತಮುತ್ತಲೂ ಅಷ್ಟೆಲ್ಲ ಗೌಜಿ ಗದ್ದಲವಿದ್ದರೂ ಬಸ್ ಒಳಗೆ ಹೊಕ್ಕಿಕೊಳ್ಳುತ್ತಿದ್ದಂತೆ ಒಂಥರಾ ನಿರಾಳತೆ ನೆಲೆಸಿದಂತಾಗಿ ಉಸ್ ಅಂತ ಉಸಿರು ತೆಗೆದುಕೊಳ್ಳುತ್ತಾ ನಾವು ನಮ್ಮ ನಮ್ಮ ಮೊಬೈಲ್ಗಳಲ್ಲಿ ಮುಳುಗಿದೆವು. ಏ ಓಡ್ರೋ ಓಡ್ರೋ, ಹಿಡ್ಕೊಡ್ರೋ ನನ್ನ ಮಗನ, ಕಾಲ ಹಿಡ್ಕೊಡ್ರೋ, ಜಿಗದ ಜಿಗದ ಬಿದ್ದ ಬಿದ್ದ. ಮುಚ್ಚಿದ ಬಸ್ಸಿನ ಕಿಡಿಕೆಯನ್ನು ತೂರಿಕೊಂಡು ಕಲಕಲ ಗದ್ದಲ ಕೇಳಿಸತೊಡಗಿತು. ನಾವಿಬ್ಬರು ಕಿಡಿಕಿಯಿಂದ ಹಾಸಿ ನೋಡತೊಡಗಿದವು. ಕುರುಚಲುಗಡ್ಡದ ಕೊಳಕು ಹಿಪ್ಪಿ ಕೂದಲಿನ ಯಾವ ಬಣ್ಣದ್ದೆಂದೂ ಗುರುತು ಹಿಡಿಯಲಾರದಷ್ಟು ಕೊಳಕಾದ ಅಪ್ರಾತಪ್ರಾ ಲೂಜು ಬಟ್ಟೆ ತೊಟ್ಟಿದ್ದ ಒಬ್ಬ ಯುವಕನೊಬ್ಬ
ನಮ್ಮ ಬಸ್ಸಿನ ಕಡೆಯೇ ಓಡೋಡಿ ಬರುತ್ತಿದ್ದ. ಕೈ ಚೀಲವೊಂದನ್ನು ಎದೆಗೆ ಅವುಚಿ ಹಿಡಿದುಕೊಂಡಿದ್ದ. ಆ ಯುವಕನ ಹಿಂದೆ ಓ ಹಿಡ್ಕೊಡ್ರು ಅಂತ ಚೀರುತ್ತಾ ನಾಲ್ಕೈದು ಯುವಕರು ಬೆನ್ನಟ್ಟಿ ಬರುತ್ತಿದ್ದರು. ಒಂದಿಷ್ಟು ದೂರದಲ್ಲಿ ಟಕ್ 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 ಅಂತ ಬೂಟುಗಳು ಶಬ್ದ ಮಾಡುತ್ತಾ ಒಬ್ಬ ಪೊಲೀಸ್ ಪೇದೆಯು ಓಡಿ ಬರತೊಡಗಿದ್ದ. ಆ ಯುವಕನ ಮುಖ ಭೀತಿಯಿಂದಲೋ ಅಸಹನೆಯಿಂದಲೋ ಏನೋ ಅಸಹ್ಯವಾಗಿ ಕಾಣ್ತಿತ್ತು. ದುಡು ಓಡಿ ಬಂದವನೇ ಆ ಯುವಕ ನಮ್ಮ ಬಸ್ಸಿನ ಪಕ್ಕವೇ ಇದ್ದ ಕಬ್ಬಿಣದ ಸರಳುಗಳ ರೋಡ್ ಡಿವೈಡರನ್ನು ಒಂದೇ ಏಟಿಗೆ ಜಂಪ್ ಮಾಡಿಯೇ ಬಿಟ್ಟ ಅಂತ ನಾವೆಲ್ಲ ಅಂದ್ಕೊಂಡಿದ್ದೆವು ಅಷ್ಟೆ. ಆದರೆ ಅಷ್ಟರಲ್ಲಿ ಅವನ ಎಡಗಾಲು ಆ ಡಿವೈಡರ್ ಮೇಲೆ ಬರ್ಚಿಯಂತಿದ್ದ ಸರಳುಗಳ ನಡುವೆ ಸಿಲುಕಿಕೊಂಡು ಆತ ಓ ಅಂತ ವಿಕಾರವಾಗಿ ಚೀರಿಕೊಂಡು ಬಿಟ್ಟ. ಇದೇನಾಯಿತು ಎಂದು ಬಸ್ಸಿನಲ್ಲಿದ್ದ ನಾವು ಮತ್ತು ಉಳಿದವರು ದುಡುದುಡನೆ ಕೆಳಕ್ಕಿಳಿದೆವು. ಅಷ್ಟರಲ್ಲಾಗಲೇ ವಿಕಾರ ಶಬ್ದ ಹೊರಡುತ್ತಿದ್ದ ಆ ಯುವಕನ ಸುತ್ತ ಒಂದಿಷ್ಟು ಜನ ಗುಂಪು ಕಟ್ಟಿ ನಿಂತಿದ್ದರು. ಉಂಗುಟ ಕಿತ್ತ ಆತನ ಸವೆದ ಹವಾಯಿ ಚಪ್ಪಲೊಂದು ಡಿವೈಡರ್ನ ಆ ಮೇಲೆ ಸರಣಿನಲ್ಲಿಯೇ ನೇತಾಡುತ್ತಿತ್ತು. ಆ ಚಪ್ಪಲಿಯ ಮೇಲಾದ ಪಾದದ ಗುರುತಿಗೆ ರಕ್ತ ಮೆತ್ತಿಕೊಂಡು ಕೆಳಗಿಳಿಯಲು ಅದು ಹನಿಗೂಡತೊಡಗಿತ್ತು. ಆತ ಹೆದರಿಕೆಯಿಂದ ಇವರತ್ತ ನೋಡಲಿಕ್ಕಾಗದೆ ಅಲ್ಲೇ ನೆಲದಲ್ಲಿ ಬಿದ್ದು ಸರಬರ ಸರಬರ ಸರಿದಾಡುತ್ತಿದ್ದ. ಅಥವಾ ಅವನಿಗೆ ಹೇಳೋಕ್ಕಾಗ್ತಿರ್ಲಿಲ್ಲೋ ಏನೋ. ಸುತ್ತುಗಟ್ಟಿ ನಿಂತಿದ್ದ ಜನರು ಮತ್ತೇರಿದಂತೆ ತೋಳೇರಿಸತೊಡಗಿದರು. ಗುಂಪಿನಲ್ಲಿದ್ದವನೊಬ್ಬ ಬಿದ್ದಿದ್ದ ಯುವಕನಿಗೆ ಜೋರಾಗಿ ಜಾಡಿಸಿ ಒದ್ದೇ ಬಿಟ್ಟ. ಸುತ್ತುಗಟ್ಟಿದವರು ಹೋ ಎಂದು ಕಿರುಚಿಕೊಳ್ಳುತ್ತಾ ಅವನಿಗೆ ಒದೆಯ ತೊಡಗಿದರು, ಗುಮ್ಮ ತೊಡಗಿದರು. ಬಿದ್ದವನ ಕಾಲರ್ ಹಿಡಿದು ನಿಲ್ಲಿಸಿ ಅವನ ಹೊಟ್ಟೆಗೆ ಮುಖಮೂತಿ ಎನ್ನದೆ ಇಕ್ಕತೊಡಗಿದರು. ನನ್ನ ಪಕ್ಕದಲ್ಲಿಯೇ ನಿಂತಿದ್ದ ಪ್ರೊಫೆಸರ್ ರಾಮೇಗೌಡರು ಸಹ ತೋಳೇರಿಸಿಕೊಂಡು ಹೋಗಿ ಅವನ ಕಟಬಾಯಿಗೆ ನಾಲ್ಕು ಇಕ್ಕಿದರು. ಆಮೇಲೆ ಚುರುಗುಡುತ್ತಿದ್ದ ತಮ್ಮ ಕೈಗಳನ್ನು ಬಾಯಿಗೆ ಅಡ್ಡಹಿಡಿದು ಅಂತ ಊದಿಕೊಳ್ಳತೊಡಗಿದ್ದರು. ಇಕ್ಕಿದ ಹೊಡೆತಕ್ಕೆ ಆ ಯುವಕನ ಕೆಳದ ಹೊಡೆ ಲಕ್ವಾ ಹೊಡೆದವನಂತೆ ಅಡ್ಡ ತಿರುಗಿ ಅವನ ಎರಡು ಹಲ್ಲುಗಳು ಲೂಸಾಗಿ ಆ ಹಲ್ಲುಗಳ ಸಂದಿಯಿಂದ ಬಳಬಳ ರಕ್ತ ಒಸರತೊಡಗಿತ್ತು. ಇದೆಲ್ಲ ಕ್ಷಣಾರ್ಧದಲ್ಲಿ ನಡೆದು ಬಿಟ್ಟಿತ್ತು. ಪೊಲೀಸರು ಬಂದರು, ದಾರಿ ಬಿಡ್ರಿ, ಯಾರೋ ಒಬ್ಬ ಒದರಿದ. ಜನ ಹೊಡೆಯುವುದನ್ನು ಬಿಟ್ಟು ಹೋಳಾಗಿ ನಿಂತರು. ಓಯ್ ಸರ್, ನಿಂತ್ಕೊಡ್ರಿ ಆ ಕಡೆ, ಯಾರು ಹೊಡಿಬಾರ್ದು ಗೊತ್ತಾಯ್ತಾ? ಹಿಂಗೆ ಹೊಡೆಯೋದು ಕಾನೂನಿಗೆ ವಿರುದ್ಧ ಅಂತ ನಿಮಗೆ ಗೊತ್ತಲ್ವಾ ಎನ್ನುತ್ತಾ ಪೇದೆ ಆ ಯುವಕನ ಮುಂದೆ ಕೂತುಕೊಂಡ. ತನ್ನ ಪೊಲೀಸ್ ಕೋಲನ್ನು ರಕ್ತ ಒಸರುತ್ತಿದ್ದ ಅವನ ಗದ್ದದ ಕೆಳಗಿಟ್ಟು ಅವನ ಗೋನನ್ನು ಮೇಲಕ್ಕೆತ್ತಿ ಹಿಡಿದು, ಬೋಳಿ ಮಗಡೆ, ಈ ಬ್ಯಾಗ್ ಯಾಕದ್ದೆ? ಸರಿ ಹೇಳು ಎಂದ. ಆ ಯುವಕ ನನ್ನ ಎಂದು ಕಣ್ಣೀರು ಒರೆಸಿಕೊಂಡ. ಆತನ ಕಣ್ಣೀರಿನೊಂದಿಗೆ ರಕ್ತವೂ ಬೆರೆತು, ಕೈಯೆಲ್ಲ ಕೆಂಪಾಯಿತು. ಬಗಳೋ ಲೋಪರ್ ಎಂದು ಆತನ ಕಪಾಳಿಗೆ ಎರಡೇಟು ಕೊಟ್ಟು ಮುಂಗೈ ಜೋಡಿಸಿಕೊಂಡ ಪೊಲೀಸಪ್ಪ. ಸಾ ಆತಂಗ ಮಾತು ಬರಂಗಿಲ್ಲ, ಆತ ಮೂಕ, ಇನ್ಯಾರೋ ಒಬ್ಬ ಕುಕ್ಕಿ ಹೇಳಿದ. ರೇ, ಮತ್ತೆ ಈ ಮೂಕಂಗೆ ರಕ್ತ ಬರುವಂಗೆ ಹೊಡೆದಿದ್ರಲ್ಲೋ, ಹಿಂಗೆ ಹೊಡೆಯೋದು ತಪ್ಪು ಅಂತ ನಿಮ್ಗೆ ಗೊತ್ತಿಲ್ವಾ ಎಂದೆನ್ನುತ್ತಲೇ ಪೊಲೀಸ್ ಪೇದೆ ಆತನ ಮುಂದಿದ್ದ ಕೈಚೀಲವನ್ನು ದಬ್ಬಾಕಿ ರಸ್ತೆ ಮೇಲೆ ಸುರಿವಿದ. ಒಂದು ಚಿತ್ರಾನ್ನದ ಪಾಕೇಟು, ಇನ್ನೊಂದು ನೀರಿನ ಬಾಟ್ಲು, ಒಂದಿಷ್ಟು ಬಟ್ಟೆ ಬರೆ, ಆವತ್ತಿನ ದಿನಪತ್ರಿಕೆ, ಇವೆಲ್ಲ ಆ ಕರಿ ಡಾಂಬರ್ನ ರಸ್ತೆ ಮೇಲೆ ಬೆತ್ತಲುಗೊಂಡು ಅನಾಥವಾಗಿ ಬಿದ್ದುಕೊಂಡವು. ಬೆಬ್ಬೆ ಬೆಬ್ಬೆ ಅಯ್ಯಯ್ಯ ಎನ್ನುತ್ತಿದ್ದ ಆ ಯುವಕ ಆ ಚಿತ್ರಾನ್ನದ ಪಾಕೇಟು ಕಾಣುತ್ತಿದ್ದಂತೆ ಒಮ್ಮೆಲೆ ಅದರ ಮೇಲೆ ಹಾರಿದ. ಪಾಕೀಟು ಹರಿದು ಗಬಗಬನೆ ಮುಕ್ಕತೊಡಗಿದ. ಗಂಟಲಲ್ಲಿ ಸಿಕ್ಕಂತಾಗಿ ಅಲ್ಲೇ ರಸ್ತೆ ಮೇಲೆ ಬಿದ್ದು ಉರುಳಾಡುತ್ತಿದ್ದ ನೀರಿನ ಬಾಟ್ಲಿಯನ್ನು ಒಮ್ಮೆಲೆ ಬಾಯಿಗೆ ಹೊಯ್ಕೊಂಡು ಮತ್ತೆ ಮುಕ್ಕತೊಡಗಿದ. ಲೇ, ಇಲ್ಲೇನು ಚಿತ್ರಾನ್ನ ತಿನ್ನೋದು ನೀನು? ನಡೆ ಸ್ಟೇಷನ್ಗೆ, ಅಲ್ಲಿ ಬಿರಿಯಾನಿ ತಿನ್ನಿಸ್ತೀನಿ ಎನ್ನುತ್ತಾ ಪೊಲೀಸ್ ಪೇದೆ ಆತನನ್ನು ಎಳ್ಕೊಂಡು ಹೊರಟ. ಸಾ ಸಿಕ್ಕವಣೆ, ನಾ ಬಿಡ್ತೀನಿ ನಾವನ್ನ ಅಂತ ಫೋನಿನಲ್ಲಿ ಯಾರೊಂದಿಗೋ ಜಂಬ ಕೊಚ್ಚಿಕೊಳ್ಳುತ್ತಿದ್ದುದು ಚದುರುತ್ತಿದ್ದ ಗುಂಪಿಗೆ ಕಾಣಿಸಿತು. ಬೇಟೆಯಾಡಿದ್ದು ತೋಳ, ತಾನೇ ಮಿಕ ಹಿಡಿದವನಂಗೆ ಹಲ್ಲಿಲ್ಲದ ಹುಲಿ ಕೊಚ್ಕೊಳ್ಳೋದು ನೋಡ್ಲಾ
ಮಚ ಎಂದು ಗುಂಪಲ್ಲಿದ್ದವನೊಬ್ಬ ವಿಕಾರವಾಗಿ ನಕ್ಕ. ಬಸ್ಸಿನಲ್ಲಿ ಬಂದು ಕುಳಿತುಕೊಂಡ ನಾವಿಬ್ಬರು ಪೂರ್ತಿಯಾಗಿ ಬೆವೆತು ಹೋಗಿದ್ದವು. ರಾಮೇಗೌಡರಂತೂ ಎದುಸಿರು ಬಿಡುತ್ತಿದ್ದರು. ಅವರು ನಾಳೆಯೇ ಹಸಿವು ಮತ್ತು ಅದರ ಆಧುನಿಕೋತ್ತರ ಮೀಮಾಂಸೆ ಎಂಬ ವಿಷಯದ ಮೇಲೆ ಪ್ರಬಂಧ ಮಂಡಿಸುವವರಿದ್ದರು. ನೀವು ಚೆನ್ನಾಗಿ ಭಾಷಿ ಸಾರ್, ಹೆಬ್ಬೆರಳನ್ನು ಅಂಗೈಯಲ್ಲಿ ಮಡಿಕೊಂಡು ಅವನ ಮುಖಕ್ಕೆ ಡಿಸುಮ್ ಡಿಸುಮ್ ಅಂತ ಬಾರಿಸಿದ್ದು ನೋಡಿ ನನಗೂ ಹೆದರಿಕಾಯಿತು. ಅಲ್ಲ ಸಾರ್, ಮೇಷ್ಟ್ರಾದ ನಿಮಗೆ ಅದೆಂಗೆ ಅಷ್ಟೊಂದು ಧೈರ್ಯ ಬಂತು ಸಾರ್? ನಾನು ಅಚ್ಚರಿಯಿಂದ ಮೇಷ್ಟ್ರನ್ನು ಕೇಳಿದ್ದೆ. ಅದು ನನಗೂ ಗೊತ್ತಾಗಲಿಲ್ಲ ಕಣಪ್ಪ. ನಾನು ಬಸ್ಸಿನಿಂದ ಇಳಿದು ಗುಂಪಲ್ಲಿ ಸೇರಿಕೊಳ್ಳುವಾಗ ನಾನು ಹಾಗೆ ಹೊಡಿತೀನಿ ಅಂತ ನನಗೂ ಕನಸು ಮನಸ್ಸಲ್ಲಿ ಗೊತ್ತಿರಲಿಲ್ಲ. ಆದರೆ ಅಲ್ಲಿ ಹಾದಿ ಹೋಗ ಯಾರು, ಯಾಕೆ, ಏನು ಎಂಬುದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಆ ಜನ ಎಲ್ಲ ಕಳ್ಳರಿಗೆ ಬಾರಿಸ್ತಿದ್ರಲ್ಲ, ಬಹುಶಃ ಅವರೆಲ್ಲ ಸಮೂಹ ಸನ್ನಿಗೆ ಒಳಗಾಗಿದ್ರು ಅನಿಸುತ್ತೆ. ಮನುಷ್ಯ ಎಷ್ಟೇ ಆಧುನಿಕಗೊಂಡಿದ್ದರೂ ಅವನ ಬೇರುಗಳಿರುವುದು ಆದಿಕಾಲದ ಕಾಡು ಮಾನವ ಭೇಟಿಯಾಡೋದರಲ್ಲಿ ಅನಿಸುತ್ತೆ. ಆ ಭೇಟಿಗಾರನ ಕ್ರೌರ್ಯವೇ ಒಮ್ಮೊಮ್ಮೆ ಹೀಗೆ ಮಾರಿಸುತ್ತೆ, ಹೀಗೆ ಮನುಷ್ಯನನ್ನು ಸಮೂಹ ಸನ್ನಿಗೆ ಈಡು ಮಾಡುತ್ತೆ ಅನಿಸುತ್ತೆ.